ಅಲ್ಲ ನಿಮ್ಮ ಕತೆ ಅಂತ ಮಾರ್ರ, ಗೌರಿ ಗಂಡಂತ್ರ ಮಾಡ್ದಾಗ ಮಾಡ್ತೀರಲ್ಲ, ದಿನಕ್ಕೊಂದೊಂದ್ಸತಿ ಮನಸ್ಸು ಬದಲಾಯಿಸಿ ಯಾರು ಒಬ್ಬ ಕಂಡ ಅಂದ ಕೂಡಲೇ ಹ್ಞೂ ಅವನಿಗೆ ಕೊಡೋಣ ಮಗಳನ್ನ ಅಂತ, ಮತ್ತೊಬ್ಬ ಕಂಡ ಕೂಡಲೇ ಮತ್ತೊಬ್ಬಗೆ ಎಲ್ಲ ಮುಗಿತು ಅಂದ ಕೂಡಲೇ ಅದೇ ಅವನಿಲಿಕ್ಕೆ ಕೊಡೋಣ ಅಂತ. ಮೊನ್ನೆ ಮೊನ್ನೆ ಹೇಳಿರಿ ಅದ್ರ ಹತ್ರ ನಿಲನ್ ಜೊತೆನೇ ಮದುವೆ ಮಾಡೋದು, ಕಾಲೇಜಿಗೆ ಹೋಗೋದು ಬೇಡ ಅಂತ ಕೂತಿದ್ರೆ ಅದೇ ಅಂತ ಹಠ ಕಟ್ಟಿ ಹೋಗಿದೆ. ಈಗ ನೋಡಿದ್ರೆ ಮತ್ತೊಂದೆರಡು ಹುಡುಗ ಕೊಟ್ಟಿದ್ರಾತು ಅಂತೀರಿ. ಎಂಥದ ಮರ, ನೀವು ಎಂತ ಮಾಡೋದಾರೋ ಅದ್ರ ಹತ್ರ ಒಂದು ಸ್ವಲ್ಪ ಕೇಳ್ಕೊಳ್ಳಿ, ನನ್ನ ಹತ್ರ ಮಾತ್ರ ಏನೂ ಹೇಳ್ಬೇಡಿ. ನೀವು ನೀನು ಸ್ವಲ್ಪ ಸುಮ್ಮನೆ ಇದ್ದುಬಿಡು, ಯಾವ ಕೆಲಸ ಮಾಡೋಕ್ಕೆ ಹೋದರೂ ಅಡ್ಡ ಬಾಯಿ ಹಾಕಕ್ಕೆ ಬಂದುಬಿಡ್ತೀಯ. ಅಲ್ಲಿ ಹೇಳ್ತಿದ್ದೀನಿ, ಆ ಹುಡುಗ ಹೊರದೇಶದಿಂದ ಬಂದನೆ, ಒಂದು ಚೂರು ಜಂಬ ಜಿಟ್ಟು ಎಂಥದೂ ಇಲ್ಲಪ್ಪ, ಮಾತಾಡ್ತಾನೆ ಬೆಣ್ಣೆಲಿ ಕೂದಲು ತೆಗೆದಂಗೆ, ಏನು ಖುಷಿ ಆಗ್ತದೆ? ಎಲ್ಲರೂ ಒಪ್ಪಿದ್ರೆ ದೇವ್ರು ನಡೆಸ್ಕೊಟ್ಟ ಯಾಕಬಾರ್ದ? ಸುಮ್ಮನೆ ಮನೆ ಬದಿ ಇದ್ಕೊಂಡು ಕಾರ್ ಓಡಿಸ್ಕೊಂಡು ಎಂಥ ಮುರ್ಕಾಳಾಡ್ಕೇನೆ ನಂಬಿಕೆ ಇರೋದಕ್ಕಿಂತ ಹೊರದೇಶದಲ್ಲಿ ಏನು ದುಡ್ಡಿಗೆ ಲೆಕ್ಕಕ್ಕಿರ್ತದ? ಅಲ್ಲ ಅದೇನದ, ನೀ ಎಂತ ಸುಮ್ಮನೆ ನಿಂತೀಯ, ಮತ್ತೊಂದು ನಿನ್ನ ಜನ ಅಂತ ಹೇಳಿ ಬರೋಕೆ ಹೇಳಿದ್ದೆ ಅಂತಕ್ಕೆ ಮಾತುಕತೆ ಆಡೋಕ್ಕೆ ಗಳ್ ಗಂಬ ನಿಂತಂಗೆ ನಿಂತೇ ಇದ್ದೀಯಪ್ಪ, ಹೇಳ್ಬಾರ್ದನ ಅತ್ಲಾಗ ಯಾವ ಸರಿ ಯಾವ ತಪ್ಪು ಅಂತೇಳಿ. ಅಯ್ಯೋ ಮರಯ್ಯ, ನೀನೊಂದು ಹಿರಿದಾಗಿದ್ದವ ಅಣ್ಣ ಅಂತ ಎಂತಕ್ಕೆ, ಅದಾಗಿದ್ರೆ ಇಷ್ಟೊತ್ತಿಗೆ ಅಂತಾರೆ ಹೇಳ್ತಿತ್ತು. ನಾನು ಎಂತ ಹೇಳೋಕ್ಕಾಗ್ತದೆ ಅಮ್ಮ, ನಾನು ಹೇಳ್ಬೇಕಾಗಿದ್ದನ್ನೆಲ್ಲ ನೀನೇ ಹೇಳಿಯ. ನಾ ಹೇಳಿದ್ರೆ ಅಪ್ಪ ಏನಾದ್ರು ಕೇಳ್ತಾರ? ಯಾರ್ಯಾರಿಗಾರು ಸ್ವಲ್ಪ ಬುದ್ಧಿ ಇರೋರಿಗೆ ಗೊತ್ತಾಗ್ತದಪ್ಪ. ಎಂತ ಅವಳೇನು ಆಟದ ಸಾಮಾನ, ಒಳ್ಳೆ ಮಣ್ಣಿನ ಗೊಂಬೆ ತೆಗೆದು ವ್ಯಾಪಾರಕ್ಕಿಟ್ಟರೆ ಹಂಗೆ ಮಾಡ್ತಾರೆ, ದಿನಕ್ಕೊಬ್ಬರೊಬ್ಬರಿಗೆ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅಂತ. ಈಗ ಸುಮ್ಮನೆ ಇದ್ದಿದ್ರು ಆತಿತ್ತು, ಮೊನ್ನೆ ಮೊನ್ನೆ ಹೇಳರೆ ಅವಳ ಹತ್ರನೂ ಹೇಳರೆ, ಆ ಹುಡುಗನ ಹತ್ರನೂ ಹೋಗಿ ಮಾತಾಡ್ಕೊ ಬಂದಾರಂತೆ ಅನಿಲ್ನ ಯಾರು ಅವನ ಹತ್ರ. ಈಗ ನೋಡಿದ್ರೆ ಮತ್ತೊಬ್ಬಕ್ಕೆ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆಮೇನ ಆ ಶೇಖರನ್ನ ರಾಕೇಶ್ನವ್ರು ಅವನೀಗ ಇವಳನ್ನ ಪಲ್ಲವಿನ ಮದುವೆ ಆಗಕ್ಕಂತ ಕೂತಾನ, ಅವನ ಹತ್ರ ಒಂದು ಮಾತು ಕೇಳ್ಕೊಂಡಿದ್ದೆ ಈಗಲೇ ಹೋಗಿ ಅನಿಲಿಗೆ ಹೇಳೋದಂತೆ. ಎಂಥದೇನ ಮರ್ತಿ, ನಂಗಂತೂ ಅರ್ಥ ಆಗಲ್ಲ. ಬೇಡ, ನಿಂಗೆ ಅರ್ಥ ಆಗೋದು ಬೇಡ, ಅರ್ಥ ಆಗೋದನ್ನು ಒಂದು ಕುಂದುವರೆ ಮಾಡೋದು ಬೇಡ. ಏನು ಮಾತಾಡದೆ ಸುಮ್ಮನೆ ಅವನು ನಿಂತ್ಕ ಸಾಕು, ಅದೊಂದು ಉಪಕಾರ ಮಾಡು. ಉಳಿದಿದ್ದೆಲ್ಲ ನಾನು ಮಾಡ್ತೀನಿ, ಏನು ನಾನು ತಿಳಿದಂಗೆ ಮಾಡ್ತೀನಿ. ನಿಮ್ಮ ಅಮ್ಮ ಮಗನ ಹತ್ರ ಕೇಂತ ಕೂತಿದ್ದೆ ತಪ್ಪಾತು. ಅಪ್ಪ, ನಾನು ಇನ್ನೂ ನೀವು ಹೇಳಿದ್ದಕ್ಕೆಲ್ಲ ಸುಮ್ಮನೆ ತಲೆ ಆಡಿಸ್ಕೊಂಡು ಕೂರೋಕ್ಕಾಗಲ್ಲ. ಅವಳು ನನಗೂ ತಂಗಿ, ಕೆಲವೊಂದು ಡಿಸಿಷನ್ ಹಂಗಾದ್ರೆ ನನಗೂ ತಗೊಳಕ್ಕೆ ಹಕ್ಕಿಲ್ವೇ ಇಲ್ಲ. ಎಂತ ಮಾತಾಡ್ತಿರೇನೋ, ಅವಳು ಬೇರೆ ಮೊನ್ನೆಯಿಂದ ಅಷ್ಟು ಬೇಜಾರು ಮಾಡ್ಕೊತ ಇದ್ದಾಳೆ. ಇದು ಹಠ ಮಾಡಿ ಕಾಲೇಜಿಗೆ ಒಂದು ಕಳಿಸಿದ್ದಾತು, ಈಗ ಅದೇ ಹುಡುಗ ಆಗಿದ್ದರೆ ಕಾಲೇಜಿಗೆ ಮುಗಿದ ಮೇಲೆ ಮದುವೆ ಆಗ್ತೀನಿ ಅಂತ ಇರ್ತಿದ್ದ. ಈಗ ಮತ್ತೊಬ್ಬನ ಯಾರನ್ನ ಹೊಸೂಟಿ ಸೆಟ್ಲ್ಮೆಂಟ್ ಮಾಡೋಕ್ಕೆ ಅಂತ ಹೋದ್ರೆ ಎಂತ ಅದು, ಅವ್ರು ಒಪ್ಪಿದ್ರೆ ಆತು, ಒಪ್ಪದೇ ಇದ್ರೆ? ಒಪ್ತಾನೆ, ಒಪ್ಪದೆ ಎಲ್ಲಿಗೆ ಹೋತಾನೆ? ಹಾಗೆ ಎರಡು ಮೂರು ವರ್ಷ ಕಾಲೇಜಿಗೆ ಹೋಗಿದೆ, ಏನು ಕಮ್ಮಿ ಓದ್ಕೊಂಡದ ನಮ್ಮ ಮಗಳುವ? ಎಲ್ಲ ಹುಡುಗರು ಏನು ಓದಿದೆ ಎಷ್ಟು ಅಂತ ಕೇಳ್ತಾವಲ್ಲ, ಡಿಗ್ರಿ ಮಾಡಿದೆ ಅಂದ್ರೆ ಸರಿ ಮತ್ತೆಂತ? ಅಲ್ಲ, ಇದಿಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಎತ್ಲಗೆ ಹೋತೆ? ಫೋನ್ಗಿನ ತಗೊಂಡು ಹೋಗ್ಯದ ಹೆಂಗೆ? ನಿನ್ನೆ ಕತ್ಲಿಗೆ ಯಾರ ಹತ್ರನೋ ಫೋನಲ್ಲೇ ಮಾತಾಡ್ದಂಗೆ ಆತಿತ್ತಪ್ಪ. ಎಂತ ಒಂದು ಸ್ವಲ್ಪ ನೋಡ್ತಾ ಇರೋ ನೋಡೋಣ, ನೀನೊಂದು ದಂಡಕ್ಕೆ. ನಾನು ಸಾಧ್ಯ ಇಲ್ಲ, ನಂಗೆ ಸಾಧ್ಯ ಇಲ್ಲ ಮಾರ್ರ. ಮೂರು ದಿನ ಹಂಗೆ ಕಾಲ್ ಮಾಡುವ ಅಂತೀರಿ, ಮೂರು ದಿನ ಹಿಂಗೆ ಫೋನ್ ಮಾಡೋಕ್ಕೆ ಹೇಳು ಅಂತೀರಿ, ಯಾವುದನ್ನ ಅಂತ ಮಾಡೋದ, ಯಾವುದನ್ನ ಅಂತ ಹೇಳೋದು? ನಾ ಎಂತ ಮಾಡೋಳೋ ಅಲ್ಲ, ನೀವು ಮಾತ್ರ ನಿಮ್ಮ ಮಗಳಾತು. ಅದಾತಲ್ಲ, ಅದು ಎಂತ ಹೇಳಬೇಕು ಎಂತ ಬಿಡಬೇಕು ನಾನೇ ಹೇಳ್ತೀನಿ. ಕರಿಯೆ, ನಿನ್ನ ಮಗಳನ್ನು ಕರಿಯ ಇಲ್ಲಿ, ಎಂತ ಮಾಡ್ತಾ ಇದೆ? ಮುಜ್ಜಾನೂ ತಡ ಆಗಿ ಬಂದಂಗೆ ಆಗಿತ್ತು, ಈಗೇನಾಗಲೇ ಉಂಡು ಮಲಗಾತಾ? ಎಂತ ಕರಿ ನೋಡೋಣ, ಕರಿ ನಾನೇ ಹೇಳ್ತೀನಿ. ಎಂತಪ್ಪ ಕರೆದ್ರ? ಹ್ಞೂ, ಕರೆದಿದ್ದೆಯಾ? ಈಗ ಅಕಸ್ಮಾತ್ ಕಾಲೇಜು ಬಿಡಬೇಕು ಅಂತ ಹೇಳಿದ್ರೆ ಬಿಡ್ಬೇಕಾಗ್ತದೆ, ಮತ್ತೆ ಹೇಳಿನಿ, ಸೇರಿಸ್ಬೇಕಾದ್ರೆ ಮುಂಚೆನೇ ಹೇಳಿನಿ. ಅದು ಇವ್ರ ಮಗ ರಾಕೇಶ್ನ ಯಾರ ಬಂದನೆ, ವರದೇಶದಲ್ಲಿದ್ದವ ಬಂದನೆ, ಇನ್ನೊಂದು ಸತಿ ಹೋಗೋರೊಳಗೆ ಮದುವೆ ಮಾಡೇ ಕಳಿಸ್ತಾರಂತೆ. ಅಕಸ್ಮಾತ್ ನಮ್ಮ ಮನೇಲಿ ಹುಡುಗಿ ಆದಿಯೆಲ್ಲ ಒಂದು ಕೊಡ್ತೀರನ್ನು ಕೇಳಿದ್ರೆ ಹ್ಞೂ ಅಂತ ಒಪ್ಪಿಗೆ ಕೊಟ್ಬಿಡ್ತೀನಿ. ಮತ್ತು ನೀವು ಅದಕ್ಕೆ ಅಲ್ಲ ಮುರಿ ಅಂತ ಹೇಳಬಾರ್ದು. ಇಲ್ಲಪ್ಪ, ನಾ ಕಾಲೇಜ್ ಮಾತ್ರ ಬಿಡಲ್ಲ, ನಾನು ಡಿಗ್ರಿ ಮಾಡಲೇಬೇಕು. ಡಿಗ್ರಿ ಮಾಡಿ ನಾನು ಎಂಥದಾರು ಒಂದು ಕೆಲಸಕ್ಕೆ ಸೇರಲೇಬೇಕು. ನಾ ಅನಿಲನ ಹತ್ರನೂ ಹೇಳಿನ ಹಂಗಂತಾನೆ. ನೀವು ಮಾತ್ರ ನನಗೆ ಇನ್ನೊಂದು ಸರಿ ನೀವು ಕಾಲೇಜ್ ಬಿಡು, ಮದುವೆ ಬೇರೆ ಕಡೆ ಅವೆಲ್ಲ ಹೇಳೋದೇ ಬೇಡಪ್ಪ, ಹೇಳಿ ನಾನು ಈಗಲೇ. ಎಂಥ ಅನಿಲನ ಹತ್ರ ಕೇಳಿ, ಅವನ ಹತ್ರ ಎಂತ ಕೇಳಿದ್ದ? ಹೇಳಿದ್ದ ನಿಂಗೆ ಅವನ ಹತ್ರ ಕೇಳ ಅಂತ? ಹೇಳಿದೆ, ಮತ್ತೆಂತಪ್ಪ ಫೋನ್ ಮಾಡು ಅವನಿಗೆ ಅಂತ ನೀವೇ ಹೇಳಿದ್ದಲ್ಲ. ಫೋನಲ್ಲಿ ಮಾತಾಡಿದೆ ಅವತ್ತು ಕಾಲೇಜಿಂದ ಒಂದು ಸರಿ ಕಾರಲ್ಲಿ ಬಂದಿದೆ, ಅದಕ್ಕೆಲ್ಲ ನೀವೇನು ಹೇಳಲೇ ಇಲ್ಲ. ಈಗ ಒಂದೇ ಸರಿ ಹಿಂಗಂದ್ರೆ ಅಪ್ಪ ಹೇಳಿನಿ, ನಾನು ಗ್ಯಾರಂಟಿ ಮಧ್ಯದಲ್ಲಿ ಇನ್ಯಾರ ಜೊತೆನಾರೋ ಮದುವೆ ಹೊರದೇಶದಿಂದನೇ ಬರಲಿ, ಚಂದ್ರ ಲೋಕದಿಂದನೇ ಬರಲಿ, ನಾನು ಯಾರನ್ನು ಮದುವೆ ಆಗಲ್ಲ. ಹೇಳಿನಿ, ಇನ್ನೊಂದು ಸರಿ ಮದುವೆಗಿದ್ವೆ ಅಂತಿದ್ರೆ ನನಗೆ ಆ ರಗಳೇ ಬೇಡ, ನಾನು ಮನೆಯಡೇ ಬಿಟ್ಟು ಹೋಗ್ಬಿಡ್ತೀನಿ, ನಾನು ಬೆಂಗಳೂರಲ್ಲಿ ಹೋಗಿ ಎಂತ ಕೆಲಸಕ್ಕೆ ಸೇರ್ತೀನಿ. ಎಂತ ಅಂದೆ ಇನ್ನೊಂದು ಸತಿ ಹೇಳು ನೀನ, ನನಗೆ ಎದುರು ಹತ್ರ ಕೊಡಂಗಾಗಿಯೇ ನೀನ? ಅಬ್ಬಬ್ಬಬ್ಬಬ್ಬ ಬೇಡ ಅಂದಂಗು ನಿನ್ನ ಕಾಲೇಜ್ ಮೆಟ್ಲು ಹಚ್ಚಿದ್ದೆ ತಪ್ಪಾತಲ್ಲ. ತಾಯಿ ತಾಯಿ ಕುಣಿದಿದ್ದು ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕು ಅಂತ ಮಾಡ್ತೀನಿ. ನೀ ಹೋಗೋದೇ ಬೇಡ, ಕಾಲೇಜಿಗೆ ಹೋಗೋದು ಬೇಡ, ಎಲ್ಲಿಗೆ ಹೋಗೋದು ಬೇಡ, ಸುಮ್ಮನಿರು ಮನೇಲಿ.
ಹೇಳ್ತೀನಿ ತಡಿ ಈಗ. ಅಪ್ಪ ಈ ಸರಿ ಮಾತ್ರ ನನ್ನ ನಿರ್ಧಾರ ಗಟ್ಟಿನೇ ಅದೇ. ನೀವು ಹೋಗದ್ದೇ ಬೇಡ ಕಾಲೇಜಿಗೆ, ನಿಮ್ಗೆ ಓದ್ಸಲ, ನಾನು ದುಡ್ಡು ಕೊಡಲ್ಲ ಹಾಗೆ ಹೀಗೆ ಅಂದರೆ ಬಿಡಿ, ನಾನೆಲ್ಲಾದರೂ ಕೆಲಸಕ್ಕೆ ಸೇರ್ತೀನಿ ಅಷ್ಟೇ. ನಾನು ಮದುವೆ ಮಾತ್ರ ಆಗಲ್ಲ, ಅದು ಏನು ಬೇಕಾದ್ರೂ ಆಗಲಿ, ಇಲ್ಲಿ ಹೊಡಿಯೋದಾದರೂ ಹೊಡೀರಿ, ಏನಾದ್ರೂ ಮಾಡಿ, ನನಗೂ ಸಾಕಾಗಿ ಹೋಗಿದೆ. ನೀವು ಅದು ಆ ಥರ ಹೇಳಿದಾಗ ಹಂಗೆ ಮಾಡೋದು, ಈ ಥರ ಹೇಳಿದಾಗ ಹಿಂಗೆ ಮಾಡೋದು, ಇನ್ನು ಎಷ್ಟು ದಿವಸ ಅಂತ ನಾನು ಅದೇ ಥರ ಮಾಡ್ತಾ ಇರಲಿ? ನಂಗೆ ಆಗಲ್ಲ. ಇನ್ನು ಏನಂತ ಹೇಳಿದೆ, ಇನ್ನೊಂದು ಸತಿ ಹೇಳ. ಒತ್ತ ಒತ್ತ ಭಾಳ ಇದಾಗಿ ಹೋಗಿದೆ ನಿಮಗೆಲ್ಲ. ಅಪ್ಪ ಬನ್ನಿ ಇಲ್ಲಿ, ಈ ಕಡೆ ಬನ್ನಿ, ಕೂತ್ಕೊಳ್ಳಿ ಇಲ್ಲಿ. ಎಂಥದೇನೋ ಇದೇ ಅವತಾರ ನಮ್ಮ ಮನೇಲಿ, ಯಾವತ್ತು ನೋಡಿದ್ರು ಇದೇ ಆಯಿತು ಒಂದಲ್ಲ ಒಂದು ವಿಚಾರಕ್ಕೆ. ಈ ಕಡೆ ಬನ್ನಿ, ಕೂತ್ಕೊಳ್ಳಿ, ಇಲ್ಲಿ ಹೇಳ್ತೀನಿ. ಪಲ್ಲವಿ ಹೋಗೆ, ಒಳಗೆ ಹೋಗೆ, ನೀನು ಬತ್ತು ನಿತ್ಯ ಅದಳಲ್ಲಿ ಹೋಗೆ ಒಳಗೆ, ಹೇಳಿದ ಕೇಳಿಸಲ್ಲ.